ಏನೆ ಅಕಸ್ಮಾತ್ ನಾನು ಸತ್ತೋದ್ರೆ ನಿಂಗೆ ದುಃಖ ಆಗತ್ತಾ? ಖಂಡಿತ ಇಲ್ಲ. ಮಗಳು ಹೋದ್ಲಲ್ಲ ಅಂತ ನಾನು ನಿಮ್ ತಂದೆ ಹೊಟ್ಟೆ ತುಂಬಾ ಪಾಯಸ ಕುಡಿತು. ಎಲ್ರಿಗೂ ನಿಮ್ ತರ ಅಪ್ಪ ಅಮ್ಮ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಮುಚ್ಚೆ ಬಾಯಿ. ಬೆಳೆದ್ ನಿಂತ ಮಗಳು ಕೈಗ್ ಬಂದಾಗ ಕಳ್ಕೊಂಡ್ರೆ ಎಂಥ ಕಟಕನ ಮನಸ್ಸಿಗೂ ದುಃಖ ಆಗತ್ತೆ. ಹೌದು, ಈಗ ಯಾಕೆ ಬಂತ ಪ್ರಶ್ನೆ? ಅಮ್ಮ, ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಆ ಹುಡುಗಿ ನೋಡೋಕೆ ಎಷ್ಟು ಮುದ್ದಾಗಿತ್ತು ಗೊತ್ತಾ? ಶವ ಸಂಸ್ಕಾರ ನಡೆಯುವಾಗ್ಲಂತೂ ಅವರಪ್ಪನ ಗೋಳಾಟ ನೋಡಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ತಾಯಿ ದುಃಖ ಎಷ್ಟಿರ್ಬಹುದು ಅಂತ ಯೋಚನೆ ಮಾಡ್ತಿದ್ದೀನಿ. ಏನಾಯ್ತಾ ಹುಡುಗಿಗೆ? ಗೊತ್ತಿಲ್ಲ. ಅಲ್ಲ, ಈ ಹುಡುಗಿ ಅದ್ ಯಾಕೆ ಇಂಥ ಡಿಸಿಷನ್ ತಗೋತಾರೆ ಅಂತ. ಇದು ಫೈಟ್ ಮಾಡ್ಬೇಕು ಲೈಫ್ ಅಲ್ಲಿ, ಅದನ್ನ ಬಿಟ್ಟು ಸತ್ತ ಮೇಲೆ ಏನ್ ಸಾಧಿಸ್ತಾರೆ? ಏನ್ ಮಾಡ್ಕೊಂಡ್ಯೇ? ಏನ ನೀನು ನೋಡಿ ಅಮ್ಮ ನೋಡ್ರಿ ಏನ್ ಮಾಡ್ಕೊಂಡಿದ್ದೇನು? ಗಟ್ಟಿ ಹುಡುಗಿ ನೀನು, ಸಣ್ಣ ಗಾಯಕ್ಕೆಲ್ಲ ಆಗೋಯ್ತು. ಅಪ್ಪ ನಿನ್ ಫೋನ್ ಕೊಡು. ಹಲೋ ದಿಲೀಪ್, ಡಾಕ್ಟರ್ ಶೆಣೈ ಎಲ್ಲಿದ್ರು ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಆಗಿ ಬರ್ತೀನಿ. ಕ್ವಿಕ್, ಓಕೆ? ಕಾಲಿಂಗ್ ಕಂಟ್ರೋಲ್, ಕಾಲಿಂಗ್ ಕಂಟ್ರೋಲ್, ಕಿರಣ್ ಬೇಡಿ ಸ್ಪೀಕಿಂಗ್. ಕ್ವಿಕ್. ಯಾಕಮ್ಮ ಇಷ್ಟೊಂದು ಅವಸರ? ಅಪ್ಪ ನಾನು ಸ್ವಲ್ಪ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಕಣೆ. ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ ಬರ್ತೀನಿ. ಅಯ್ಯೋ, ಊಟ ಮಾಡ್ಕೊಂಡು ಹೋಗೆ. ಏನೋ ನೀವು ನಿಮ್ ಡಿಪಾರ್ಟ್ಮೆಂಟ್, ನನಗಂತೂ ಅರ್ಥ ಆಗಲ್ಲ. ಬನ್ನಿ ಮಿಸ್ ಕಿರಣ್ ಬೇಡಿ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಹೇಳಿ. ಈ ಫೈಲ್ ನೋಡಿ. ಈ ರಿಪೋರ್ಟ್ ಪ್ರಕಾರ ಸತ್ತಿರ ಹುಡುಗಿ ಶ್ವೇತಾ ತನ್ನ ಬಲಗೈಯಿಂದ ಎಡಗೈನ ಕುಯ್ಕೊಂಡಿದ್ದಾಳೆ. ಅದು 3 inches ಡೀಪ್. ತೆಂಡನು ಕಟ್ಟಾಗಿದೆ. ಯು ಮೀನ್ ಟು ಸೇ ಟೆಂಡನ್ ಇಸ್ ಕಟ್? ಯೆಸ್ ಡಾಕ್ಟರ್, ರಿಪೋರ್ಟ್ ಸೇಸ್ ಟೆಂಡನು ಕಟ್ಟಾಗಿರೋ ಎಡಗೈಯಿಂದ ಬಲಗೈನ 3 inches ಡೀಪ್ ಆಗಿ ಕಟ್ ಮಾಡ್ಕೊಂಡಿದ್ದಾಳೆ. ಆ ರೀತಿ ಕಟ್ ಮಾಡ್ಕೊಳಕ್ಕೆ ಸಾಧ್ಯನಾ ಡಾಕ್ಟರ್? ನೋ, ಒನ್ಸ್ ದ ಟೆಂಡನ್ ಇಸ್ ಕಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೀಕನ್ಸ್ಟ್ರಕ್ಟ್ ಇಟ್. ಆಕೆ ಕೈಯಿಂದ ಏನ್ ಮಾಡಕ್ಕೂ ಸಾಧ್ಯ ಆಗಲ್ಲ. ಐ ಥಿಂಕ್ ಸಮಥಿಂಗ್ ರಾಂಗ್. ಆರ್ ಯು ಶೋರ್? ಐ ಥಿಂಕ್ ಸೋ. ಒಂದೊಂದ್ಸಲ ನಮ್ಮಂತ ಡಾಕ್ಟರ್ಗಳಿಗೆ ಗೊತ್ತಾಗದೆ ಇರೋಂಥದ್ದನ್ನ ನಿಮ್ಮಂತ ಪೊಲೀಸ್ ಬುದ್ಧಿವಂತಿಕೆಯಿಂದ ಕಂಡು ಹಿಡಿಯಕ್ ಸಾಧ್ಯ. ಮೇಡಮ್, ಒಂದ್ ಲೆವೆಲ್ಗೆ ಪೂಜೆ ಆಯ್ತು. ನೀವು ಒಂದ್ ಹೆಣ್ಣಾಗಿ ನನಗೆ ರೀತಿ ಹೊಡಿಸ್ತಾ ಇದೀರಲ್ಲ, ನಿಮಗ್ ಮನುಷ್ಯತ್ವನೇ ಇಲ್ವಾ? ನಿಮ್ಮಂತವ್ರಿಗೆ ಪೊಲೀಸ್ ವದೆ ಬಿದ್ರೇನೆ ಬಾಯ್ ಬಿಡೋದು. ಅಂತ ತಪ್ಪು ನಾನೇನು ಮಾಡಿಲ್ಲ. ಲೇಡೀಸ್ ಹಾಸ್ಟೆಲ್ ನಡೆಸೋ ನೆಪದಲ್ಲಿ ಕಾಲೇಜ್ ಹುಡುಗಿರನ್ನೆಲ್ಲ ದೊಡ್ಡ ದೊಡ್ಡ VIPಗಳಿಗೆ ಸಪ್ಲೈ ಮಾಡ್ತಾ ಇದೆಯಲ್ಲ, ಅದೆಲ್ಲ ನಮಗ್ ಗೊತ್ತು. ಇಲ್ಲ, ನಾನು ಅಂಥವಳಲ್ಲ. ನೀನ್ ಅಂಥವಳೆ? ನೀನ್ ಇಂಥವಳು ಅಂತ ಧಾರವಾಡ ಯೂನಿವರ್ಸಿಟಿನಲ್ಲಿ ಓದ್ತಾ ಇರೋ ನಿನ್ ಮಗಳು ಉತ್ತರ ಗೊತ್ತಾದ್ರೆ ಅವಳು ಬಾಳಲ್ಲಿ ನೀನು ಪ್ರಶ್ನೆಯಾಗೆ ಉಳಿದು ಬಿಡ್ತೀಯ. ಬೇಡಿ ಮೇಡಮ್, ಹಾಗೆ ಮಾಡಬೇಡಿ. ನಾನಂತ ಹೊಲಸ್ ಕೆಲಸ ಮಾಡೋವಳಲ್ಲ. ಹಾಗಾದ್ರೆ ಹೇಳು, ಶ್ವೇತನ್ ಕೊಂದಿದ್ಯಾರು? ತನ್ನ ಕಣ್ಣಿಗೆ ಬೀಳೋ ಹೆಣ್ಮಕ್ಳನ್ನ ಕಾಲಿನ ಕಸ ಅಂತ ತಿಳ್ಕೊಂಡಿರೋ ಆ ಭೂಪತಿ ಮಗ ವಿಕ್ಕಿ ಕಣ್ಣು ನಮ್ಮ ಹಾಸ್ಟೆಲ್ ಅಲ್ಲಿರೋ ಐಶ್ವರ್ಯನ್ ಮೇಲೂ ಬಿತ್ತು. ಅವ್ಳ್ಯಾರು ಗೊತ್ತಾ? ಅಸ್ಸಾಂ ಮ್ಯಾಜಿಸ್ಟ್ರೇಟ್ ಮಗಳು. ಮೇಲ್ನವ್ರಿಗೆ ಗೊತ್ತಾದ್ರೆ ಎಲ್ರಿಗೂ ತೊಂದ್ರೆ. ಲೀವ್ ಹಾಯ್. ಮ್ಯಾಜಿಸ್ಟ್ರೇಟ್ ಮಗಳ ಜೊತೆ ಮಲ್ಕೋಬಾರ್ದು ಅಂತ ರೂಲ್ಸ್ ಇದ್ಯಾ? ಬಿಡೋಣ. ಯಾಕೆ ನೀನ್ ಬರ್ತೀಯಾ? ಯು ಇಡಿಯಟ್. ಏನ್ ಮೇಡಮ್, ಏನಿದು ದೌರ್ಜನ್ಯ? ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ನೆ ಇದ್ದೀರಾ? ಹುಡುಗಿರಿಗೆ ಸೆಕ್ಯೂರಿಟಿ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಹಾಸ್ಟೆಲ್ ಯಾಕೆ ನಡೆಸ್ತಾ ಇದ್ದೀರಾ? ಮೊದ್ಲವಳ ಬಿಟ್ಟು ಹೋಗೋಕ್ ಹೇಳಿ. ವಾಚ್ಮ್ಯಾನ್, ವಾಚ್ಮ್ಯಾನ್. ಏಯ್ ಪೊರ್ಗಿ, ನನ್ ಕೆಪಾಸಿಟಿ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ನೀನು ನಿಮ್ ಅಪ್ಪ ಬಿಡೋ ಉಸಿರ್ಗೆ ಇಡೀ ಊರ್ಗೂರೆ ದುರ್ವಾಸನೆ ಹೊಡಿತಿದೆ ಅನ್ನೋದು ಗೊತ್ತು. ನಿನ್ನಂತವ್ನ್ ಹೇಗ್ ಪಾಠ ಕಲ್ಸ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಮಾಡ್ತಾ ಇದ್ದೀನಿ.
ವಿಕ್ಕಿ ಮಾತು ಕೇಳು, ನಿಮಗೆ ಹೇಳ್ತಾ ಇರೋದು ಸ್ಟಾಪ್ ಇಟ್ ವಿಕ್ಕಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯನ ತಡಿಬೇಕು ಅಂತ ಇದಕ್ ಮುಂಚೆ ಡಿಸಿಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟೆ. ನನ್ನ ಮಗ ಹಾಸ್ಟೆಲ್ ಅಲ್ಲಿರೋ ಹೆಣ್ಮಕ್ಳನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗಿ ಅವ್ರ ಬಾಳ್ನ ಹಾಳು ಮಾಡ್ತಿದ್ದಾರೆ ಅಂತ ನೀ ಡಿಸಿಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಇದೆ ಆ ಪೇಪರ್? ನೀನು ಕೊಟ್ಟಿರೋ ಕಂಪ್ಲೇಂಟ್ ಎಂಜಲ್ ಕೈ ಒರೆಸ್ಕೊಳ್ಳೋ ಟಿಶ್ಯೂ ಪೇಪರ್ ಇದ್ದಂಗೆ. ನಾನು ಆಗಾಗ ಸೆರ್ಗಲ್ಲೂ ಕೈ ಒರೆಸ್ಕತಾ ಇರ್ತೀನಿ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಎಲ್ಲಿ ನನ್ನ ಮಗಳನ್ನ ಸಾಯಿಸ್ಬಿಡ್ತಾರೋ ಅನ್ನೋ ಸ್ವಾರ್ಥಕ್ಕೋಸ್ಕರ ತಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ ಮೇಡಮ್. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಮೇಡಮ್.